ಬ್ಯಾಂಕಾಕ್ ನಿಂದ ಬೆಂಗಳೂರಿಗೆ ಮೃತದೇಹವನ್ನ ರವಾನಿಸಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಕುಟುಂಬಸ್ಥರು ಈಗ ಬ್ಯಾಂಕಾಕ್ ಗೆ ತೆರಳಿದ್ದಾರೆ ನೋಡಿ ಈಗ ಸಿಕ್ಕಿರುವಂತ ಅಪ್ಡೇಟ್ ನಿನ್ನೆ ರಾತ್ರಿ ಲೋ ಬಿಪಿ ಇಂದ ಅವರು ಕುಸಿದು ಬಿದ್ದರು ಅಂತ ಗೊತ್ತಾಗ್ತಾ ಇದೆ ಆ ಬಳಿಕ ಕೆಲವೇ ನಿಮಿಷಗಳಲ್ಲಿ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು ನಿನ್ನೆ ರಾತ್ರಿ ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ವಿಜಯ ರಾಘವೇಂದ್ರ ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ನೆನಪಿರಲಿ ಪ್ರೇಮ್ ದೂರವಾಣಿ ಸಂಪರ್ಕಕ್ಕೆ ಲಭ್ಯರಾಗಿದ್ದಾರೆ ಸರ್ ಎಂಥವರಿಗೂ ನೋವಿನ ಸಂಗತಿ ರಿಯಾಕ್ಟ್ ಮಾಡೋದಷ್ಟು ಸುಲಭ ಅಲ್ಲ ನನಗೆ ಗೊತ್ತು ಆದರೂ ಏನು ಹೇಳೋದಕ್ಕೆ ಬಯಸ್ತೀರಿ ಏನಿಲ್ಲ ಸರ್ ಅದೇ ತುಂಬಾ ದುಃಖದಲ್ಲಿದೆ ಫ್ಯಾಮಿಲಿ ಅವರಿಗೆ ನಾವೆಲ್ಲರೂ ಸೇರಿ ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು ಇಲ್ಲದಿರೋ ವಿದೇಶದಲ್ಲಿ ಬೇರೆ ಇದ್ದಾರೆ ಸೊ ಅಲ್ಲಾಗಿರುವಂಥದ್ದು ಸೊ ಹಾಗಾಗಿ ಸೇಫ್ ಆಗಿ ಇಲ್ಲಿ ಬರಲಿ ನಾಳೆ ಎಲ್ಲರೂ ಸೇರಿಕೊಂಡು ಅವರ ಅಂತಿಮ ಸಂಸ್ಕಾರ ಏನಿದೆ ತೀರಾ ವಿಧಿಯ ಬಗ್ಗೆನೋ ಅಥವಾ ದೇವರ ಬಗ್ಗೆನೋ ಇಷ್ಟೆಲ್ಲ ಪೂಜಿಸಿದ್ರೆ ಹೆಂಗ್ ಹಿಂಗ್ ಆಗ್ಬಿಡುತ್ತೆ ಅಂತ ಅನ್ಸ್ಬಿಡುತ್ತೆ ಸರ್ ಕೋಪ ಬರುತ್ತೆ ಏನ್ ಮಾಡಕ್ಕಾಗುತ್ತೆ ಸರ್ ರಿಯಾಲಿಟಿ ಡೈಜೆಸ್ಟ್ ಮಾಡ್ಕೊಳ್ಬೇಕು ಧೈರ್ಯ ತಗೊಳ್ಬೇಕು ಧೈರ್ಯ ತುಂಬಾ ಕಷ್ಟ ಏನೋ ಮಾಡೋದಕ್ಕಾಗಲ್ಲ ಸರ್ ಆಸ್ ಅನ್ ಆಕ್ಟರ್ ನೀವು ಫ್ಯಾಮಿಲಿಯಿಂದ ತೀರಾ ಅವೇ ಇರ್ತೀರಿ ವಿಜಯ ರಾಘವೇಂದ್ರ ಅವರನ್ನ ಅನೇಕ ಶೋಗಳಲ್ಲಿ ನೀವು ಭೇಟಿ ಮಾಡಿದ್ದೀರಿ ಆ ಕಪಲ್ನ ಬಗ್ಗೆ ನೀವು ಅಬ್ಸರ್ವ್ ಮಾಡಿದ್ದೇನು ವಿಜಯ ರಾಘವೇಂದ್ರ ಅವರು ಹೇಗೆ ಅವರ ಕುಟುಂಬನ ಪ್ರೀತಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಪ್ರೀತಿ ಮದುವೆ ಆದಂತವರು ಅವರಿಬ್ರು ಎದುರು ಮದುವೆ ಬಹಳ ಪ್ರೀತಿ ಇತ್ತು ಅನ್ಯೋನ್ಯವಾಗಿದ್ರು ವೆರಿ ಗುಡ್ ಪೇರ್ ಆಮೇಲೆ ಎಲ್ಲಾ ಫಂಕ್ಷನ್ ಗಳಿಗೂ ಏನೇ ಒಕೇಶನ್ ಇದ್ರು ಮೆಸೇಜಸ್ ಫಾರ್ವರ್ಡ್ ಆಗೋದು ಅಂಡ್ ಮನೆಯಲ್ಲಿ ಕರೆದು ಪೂಜೆ ಪುನಸ್ಕಾರಕ್ಕೆಲ್ಲ ಕರೆದು ತುಂಬಾ ಸಂಭ್ರಮದಿಂದ ಆಚರಣೆ ಮಾಡೋದು ವೆರಿ ಗುಡ್ ಪೇರ್ ಇತರ ಒಂದು ಸಂಗಾತಿನ ಕಳ್ಕೊಂಡಾಗ ಅದು ಡೈಜೆಸ್ಟ್ ಮಾಡ್ಕೊಳಕ್ ಆಗದೆ ಇರುವಂತ ವಿಚಾರ ಫಿಟ್ನೆಸ್ ಫುಡ್ ಅಂತೆಲ್ಲ ಮಾತಾಡ್ತಾರೆ ಸರ್ ಕಾರ್ಡಿಯಾಕ್ ಅರೆಸ್ಟ್ ನ ಕಾರಣದ ಬಗ್ಗೆ ಇದೆಲ್ಲ ಕರೆಕ್ಟ್ ಆಗಿ ಇದ್ರು ಹಿಂಗ ಆಗ್ಬಿಡುತ್ತಲ್ಲ ಅನ್ಸ್ಬಿಡುತ್ತೆ ಈಗ ಪುನೀತ್ ರಾಜ್ಕುಮಾರ್ ಅವರ ವಿಷಯ ಗಮನಿಸ್ಕೊಂಡ್ರೆ ಶಾಕಿಂಗ್ ಅನ್ಸುತ್ತೆ ಹೇಗಪ್ಪ ಅಂತ ಏನು ಇಲ್ಲ ಸರ್ ಆಕ್ಚುಲಿ ದುರದೃಷ್ಟ ಅಂತ ಹೇಳ್ಬೋದು ಅಷ್ಟೇ ಅದ್ ಬಿಟ್ರೆ ಬ್ಯಾಡ್ ಲಕ್ ಅಂತ ಹೇಳೋದೊಂದು ಬಿಟ್ರೆ ಇನ್ನೇನು ಇಲ್ಲ ಸರ್ ಈಗ ಫುಡ್ ಅದು ಇದೆಲ್ಲ ಆರೋಗ್ಯವಾಗಿರ್ಬೇಕು ಅನ್ನೋದಕ್ಕೋಸ್ಕರ ತಾನೇ ಮಾಡ್ತೀವಿ ಅದೆಲ್ಲ ಮತ್ತೆ ಆರೋಗ್ಯವಾಗಿರೋದಕ್ಕೋಸ್ಕರ ಮಾಡೋದು ನಾವು ಫುಡ್ ಮೇಲೆ ಮತ್ತೊಂದ್ರ ಮೇಲೆ ಇನ್ನೊದ್ರ ಮೇಲೆ ಯಾವ್ದು ನಾವು ಯಾರ ಮೇಲೂ ಬ್ಲೇಮ್ ಮಾಡೋದಕ್ಕಾಗಲ್ಲ ಜಸ್ಟ್ ಸಿಚುವೇಶನ್ ರಿಯಾಲಿಟಿ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಧೈರ್ಯ ತಗೊಳ್ಬೇಕು ಇನ್ನೇನು ಮಾಡೋದಕ್ಕಾಗಲ್ಲ ಈಗ ಅವ್ನು ಕಳ್ಕೊಂಡಿದ್ದಾನೆ ಅವ್ನ ಧೈರ್ಯ ತುಂಬುವಂತ ಕೆಲಸ ಆಗ್ಬೇಕು ಎಲ್ಲರಿಂದ ಅಷ್ಟೇ ನೀವು ವಿಜಯ ರಾಘವೇಂದ್ರ ಹಾಗೇನೆ ಸ್ಪಂದನಾ ಅವರನ್ನ ನೇರವಾಗಿ ಆ ಕುಟುಂಬವನ್ನ ಭೇಟಿಯಾಗಿ ಒಡನಾಟ ಹೊಂದಿದ್ರ ಸರ್ ಹೇಗಿದ್ರು ಆ ಕಪಲ್ ರಾಘು ಸಿಗ್ತಾ ಇರ್ತಾನೆ ಶೋಸ್ ಅಲ್ಲಿ ಸಿಗ್ತಾ ಇರ್ತಾನೆ ಫೋನ್ ಅಲ್ಲಿ ಸಿಗ್ತಾ ಇರ್ತಾನೆ ಮೊನ್ನೆ ಎಲ್ಲ ಒಂದು ಪ್ರೀಮಿಯರ್ ಶೋ ನಲ್ಲಿ ಸಿಕ್ತ ಬಟ್ ಸ್ಪಂದನ ಸಿಕ್ಕಿ ತುಂಬಾ ದಿನ ಆಗಿತ್ತು ಬಟ್ ಟಚ್ ಅಲ್ಲಿ ಇದ್ರು ಮೆಸೇಜಸ್ ಮಾಡ್ತಾ ಇದ್ರು ಯಾವ್ದು ಕಾಲ್ ಮಾಡ್ತಾ ಇದ್ರು ಮನೇಲಿ ಏನೋ ಫಂಕ್ಷನ್ಸ್ ಇದ್ರೆ ಇನ್ವೈಟ್ ಮಾಡ್ತಾ ಇದ್ರು ನಮ್ದು ಏನಾದ್ರು ಬರ್ಡೇ ಆನಿವರ್ಸರಿ ಎಲ್ಲ ಇತ್ತು ಅಂದ್ರೆ ವಿಶ್ ಮಾಡ್ತಾ ಇದ್ರು ವೆರಿ ಗುಡ್ ಗರ್ಲ್ ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಸಮಯಕ್ಕಾಗಿ ಇದು ನೆನಪಿರಲಿ ಪ್ರೇಮ್ ಅವರ ಪ್ರತಿಕ್ರಿಯೆ ಬ್ಯಾಡ್ ಲಕ್ ಅನ್ನಬಹುದು ಅಷ್ಟೇ ಇದನ್ನ ಇದಕ್ಕೆ ಕಾರಣ ಅಂತ ಹುಡುಕೋದಕ್ಕಾಗೋದಿಲ್ಲ ಯಾರನ್ನ ಬ್ಲೇಮ್ ಮಾಡೋಣ ಅಂತ ಹೇಳ್ತಾ ಇದ್ರು ನಮಗೆ ಸಿಕ್ತಿರುವಂತಹ ಅಪ್ಡೇಟ್ಸ್ ನಿಮಗೆ ನಾವು ತಿಳಿಸ್ತಾ ಇದ್ದೀವಿ ಅಂಡ್ ಪ್ರೇಮ್ ಅವರ ರಿಯಾಕ್ಷನ್ ನೀವು ಗಮನಿಸ್ತಾ ಇದ್ರೆ ಅವರಿಗೆ ಮಾತಾಡೋದು ಅಷ್ಟು ಸುಲಭ ಆಗ್ತಾ ಇಲ್ಲ ಯಾಕೆಂದ್ರೆ ಈ ವಿಷಯದ ಬಗ್ಗೆ ಯಾರೇ ಆದ್ರೂ ರಿಯಾಕ್ಟ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಸುಂದರ್ ರಾಜ್ ಅವರು ಮಾತಾಡಬೇಕಾದ್ರೆ ಅದನ್ನೇ ಹೇಳ್ತಾ ಇದ್ರು ನರಕ ಇಲ್ಲೇ ಇದೆ ಸರ್ ಈ ತರದ ವಿಷಯಗಳನ್ನ ಕೇಳೋದೇ ನರಕ ಅನ್ಸ್ಬಿಡುತ್ತೆ ಹೀಗಾಗಬಾರ್ದಾಗಿತ್ತು ಅಷ್ಟು ಪ್ರೀತಿ ಪಾತ್ರರಾಗಿದ್ದ ಜೋಡಿ ಅವ್ರಿಗೆ ಹೀಗೆ ಬೇರೆ ಆಗ್ತಾರೆ ಅಂತಂದ್ರೆ ಅಂತ